ನಟ ದರ್ಶನ್ ಮಾಧ್ಯಮಗಳಿಗೆ ಕ್ಷಮೆ ಕೇಳೋದಕ್ಕೆ ಕಾರಣವೇನು? ರಾಕ್ಲೈನ್ ವೆಂಕಟೇಶ್ ಇದರ ಮುಂದಾಳತ್ವ ವಹಿಸಿದ್ಯಾಕೆ? ಇದು ಕೇವಲ ಸಿನಿಮಾಗೆ ಸಂಬಂಧಿಸಿದ ವಿಷಯವಾ ಅಥವಾ ರಾಜಕೀಯದ ದೂರದೃಷ್ಟಿ ಇಲ್ಲಿದೆಯಾ ಎನ್ನುವ ಪ್ರಶ್ನೆಗಳು ಹುಟ್ಟೋದು ಸಹಜ. ಈ ಬೆಳವಣಿಗೆಗಳಿಗೆ ಎರಡು ಪ್ರಮುಖ ಕಾರಣಗಳಿವೆ. ಒಂದು, ಪ್ಯಾನ್ ಇಂಡಿಯಾ ಚಿತ್ರವಾಗಲಿರುವ ಕಾಟೇರ ಮತ್ತು ಮುಂಬರುವ ಲೋಕಸಭಾ ಚುನಾವಣೆ, ಅದರಲ್ಲೂ ಮಂಡ್ಯದ ಎಲೆಕ್ಷನ್. ದರ್ಶನ್ ಅವರ ಬಹುನಿರೀಕ್ಷಿತ ಕಾಟೇರ ಚಿತ್ರವನ್ನ ರಾಕ್ಲೈನ್ ವೆಂಕಟೇಶ್ ಅವರೇ ನಿರ್ಮಿಸ್ತಾ ಇದ್ದಾರೆ. ಅದ್ದೂರಿಯಾಗಿ ಚಿತ್ರೀಕರಣ ನಡೆಸ್ತಾ ಇರುವ ಕಾಟೇರ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಚಿತ್ರವನ್ನ ಸಿದ್ಧ ಮಾಡಲಾಗ್ತಾ ಇದೆ. ದೇಶಾದ್ಯಂತ ಈ ಸಿನಿಮಾ ತಲುಪಬೇಕಾಗಿದೆ, ಹಾಗಾಗಿ ಪ್ರಚಾರದ ಅಗತ್ಯತೆ ತುಂಬಾನೇ ಇದೆ. ಬರೀ ಡಿಜಿಟಲ್ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳ ಸಹಾಯದಿಂದ ಕಾಟೇರ ಅಂದುಕೊಂಡಷ್ಟು ಪ್ರಮೋಷನ್ ಪಡೆಯಲು ಸಾಧ್ಯವಿಲ್ಲ. ಈ ಹಿಂದೆ ರಿಲೀಸ್ ಆಗಿದ್ದ ಕ್ರಾಂತಿ ಚಿತ್ರಕ್ಕೂ ಸುದ್ದಿವಾಹಿನಿಗಳಿಂದ ಪ್ರಚಾರ ಸಿಕ್ಕಿರಲಿಲ್ಲ. ಹಾಗಾಗಿ ಮಾಧ್ಯಮ ಮತ್ತು ದರ್ಶನ್ ನಡುವಿನ ಮನಸ್ತಾಪದ ಗೋಡೆಯನ್ನ ಬೀಳಿಸಲು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸ್ವಾಗತಾರ್ಹ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನುವುದು. ನಟ ದರ್ಶನ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದ್ರು. ಅವರು ಪ್ರಚಾರಕ್ಕೆ ಹೋದ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ರು. ಆದ್ರೆ ಈ ಯಾವ ವಿಷಯಗಳು ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಗ್ತಾ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇದು ಹಿನ್ನಡೆಯಾಗ್ತಾ ಇತ್ತು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಹಲವರ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಅದರಲ್ಲೂ ಮಂಡ್ಯದ ಚುನಾವಣೆಯಲ್ಲಿ ಅಮ್ಮ ಸುಮಲತಾ ಅಂಬರೀಶ್ ಪರವಾಗಿ ಅಖಾಡಕ್ಕೆ ಇಳಿಯಲಿದ್ದಾರೆ. ಅಬ್ಬರದ ಪ್ರಚಾರಕ್ಕೆ ದಾಸನ ಎಂಟ್ರಿ ಆಗಲೇಬೇಕಿದೆ. ಈ ಅಬ್ಬರದ ಪ್ರಚಾರ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಗದೇ ಇದ್ರೆ ಹೇಗೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್, ಯಶ್, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಸುಮಲತಾ ಅವರ ಪರವಾಗಿ ಕೆಲಸ ಮಾಡಿದ್ರು. ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿದ್ದುಕೊಂಡು ಭರ್ಜರಿಯಾಗಿ ಗೆಲುವು ದಾಖಲಿಸಿದ್ರು. ಈ ಬಾರಿ ಮತ್ತೆ ಅವರ ಗೆಲುವಿಗಾಗಿ ಇದೇ ತಂಡ ಶ್ರಮಿಸೋದಕ್ಕೆ ಕಸರತ್ತು ಆರಂಭಿಸಿದೆ. ಸುಮಾರು ಎರಡು ವರ್ಷಗಳಿಂದ ನಟ ದರ್ಶನ್ ತೂಗುದೀಪ್ ಮೇಲೆ ಮಾಧ್ಯಮಗಳಿಂದ ಅಘೋಷಿತ ನಿರ್ಬಂಧ ಹೇರಲಾಗಿತ್ತು. ಅವರ ಕುರಿತಾದ ಯಾವುದೇ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಮಾಧ್ಯಮ ಸಂಸ್ಥೆಗಳು ನಿರ್ಧಾರ ತೆಗೆದುಕೊಂಡಿದ್ವು. ಇದೀಗ ರಾಕ್ಲೈನ್ ವೆಂಕಟೇಶ್ ಮತ್ತು ಪ್ರಮುಖ ಮಾಧ್ಯಮಗಳ ಸಂಪಾದಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವಿವಾದ ಇತ್ಯರ್ಥವಾಗಿದೆ. ಇನ್ನು ಮುಂದೆ ಕನ್ನಡದ ಸುದ್ದಿವಾಹಿನಿಗಳಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟ ಸುದ್ದಿಗಳು ಪ್ರಸಾರವಾಗಲಿವೆ. Thank you.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.